ನಮ್ಮ ಕಂಬಳ ಬೆಂಗಳೂರು ಕಂಬಳ ಬೆಂಗಳೂರಿನಲ್ಲಿ ಕಂಬಳದ ಕ್ರೇಜ್ ಹೆಚ್ಚುತ್ತಾ ಇದೆ ಜೊತೆಗೆ ಬೆಂಗಳೂರಿನಲ್ಲಿ ಈ ಕಂಬಳವನ್ನ ಮಾಡುವುದು ಅಂತಂದಾಗ ಹೇಗಪ್ಪ ಅನ್ನುವಂತ ಪ್ರಶ್ನೆಗಳೆಲ್ಲ ಬಂದಿತ್ತು ಬೆಂಗಳೂರಿನ ಅರಮಣೆ ಮೈದಾನದಲ್ಲಿ ಕಂಬಳ ಮಾಡುವಂತೆ ಅಂದಾಗ ಬಹಳಷ್ಟು ಜನರಿಗೆ ಸಾಧ್ಯನ ಕಂಬಳ ಅಂತಂದ್ರೆ ಕರೆಯಬೇಕು ಕರೆ ಮಾಡಬೇಕು ಇದರೆಲ್ಲದರ ಪರಿಶ್ರಮದ ಬಗ್ಗೆ ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಜಯ ಕರ್ನಾಟಕ ಜನಪರ ವೇದಿಕೆಯ ರಾಜ್ಯಾಧ್ಯಕ್ಷರು ಕಂಬಳದ ಕಾರ್ಯಾಧ್ಯಕ್ಷರು ಆಗಿರುವಂತಹ ಗುಣರಂಜನ್ ಶೆಟ್ಟಿ ಅವರಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ನಮಸ್ತೆ ಕರೆ ನಿರ್ಮಾಣ ಆಗಿದೆ ಕರೆಯ ಸಂಪೂರ್ಣ ಕೆಲಸಗಳಾಗಿವೆ ಈಗ ನಮಗೆ ಊರಿಂದ ಬಂದವರಿಗೆ ಇಲ್ಲಿ ಬಂದು ನೋಡಿದಾಗ ಊರಿನಲ್ಲಿ ಯಾವುದೋ ಒಂದು ಗದ್ದೆಯ ಪಕ್ಕಕ್ಕೆ ಅಥವಾ ಯಾವುದೋ ಒಂದು ಕಂಬಳದ ಕರೆಗೆ ಹೋದಂತ ಅನುಭವ ಆಗ್ತದೆ ಇಲ್ಲಿಂದ ಅರಮನೆ ಮೈದಾನದ ಒಳಗೆ ಬಂದ್ರೆ ನಾವು ಅರಮನೆ ಮೈದಾನ ಬೆಂಗಳೂರಲ್ಲಿ ಇದ್ದೀವಿ ಅಂತ ಅನ್ಸೋದಿಲ್ಲ ಅಷ್ಟರ ಮಟ್ಟಿಗೆ ಕೆಲಸ ಆಗಿದೆ ಆರಂಭ ಫಸ್ಟ್ ಬೆಂಗಳೂರಲ್ಲಿ ಕಂಬಳ ಅಂತಂದಾಗ ನಿಮಗೆ ಏನು ಅನ್ಸುತ್ತೆ ಮೊದಲನೇದಾಗಿ ನಾವುಗಳು ಕಂಬಳ ಅಂದಾಗ ವೀಕ್ಷಣೆಗೆ ಹೋಗಿ ಕಂಬಳ ನೋಡಿರುವಂಥದ್ದು ಗೆಸ್ಟ್ ಆಗಿ ಅಟೆಂಡ್ ಆಗಿದ್ದೀರಿ ಕಾರ್ಯಕ್ರಮಗಳಿಗೆ ಅಟೆಂಡ್ ಆಗಿದ್ದೀರಿ ಕಂಬಳ ನೋಡಿದ್ದೀರಿ ಅದೊಂದು ನೋಡೋಕ್ಕೆ ಒಂದು ಖುಷಿಯಾಗುವಂಥ ವಿಚಾರ ಬೆಂಗಳೂರಲ್ಲಿ ಕಂಬಳ ಮಾಡೋಣ ಅಂತ ಯಾವಾಗ ನಮ್ಮ ಪುತ್ತೂರಿನ ಶಾಸಕರಾದಂಥ ಅಶೋಕ್ ರೈ ಅವರು ಅಶೋಕ್ ಅಣ್ಣನವರು ಮತ್ತು ಹಲವಾರು ಸ್ನೇಹಿತರು ನಮ್ಮ ಪ್ರಕಾಶ್ ಅಣ್ಣವರು ಮಾರ್ಗದರ್ಶನ ಇರ್ಬೋದು ಗುರುಕಿರಣ್ ಅವರು ಇರ್ಬೋದು ನಮ್ಮ ಬಲಗದಲ್ಲಿರುವಂಥ ನಮ್ಮ ಸ್ನೇಹಿತರು ಉಮೇಶ್ ಶೆಟ್ಟರು ಉದಯ್ ಶೆಟ್ಟರು ದೇವಿಪ್ರಸಾದ್ ಶೆಟ್ಟರು ಸುಮಾರು ಜನ ಇದರಲ್ಲಿ ಸೇರಿ ಚರ್ಚೆ ಮಾಡಿ ಸುಂದರಾಜ್ ರೈ ಅಂತ ಅವರು ಪಾಪ ಇದಕ್ಕೆ ಮೂಲತ್ವವಾಗಿ ಬಂದು ಅವರು ಇದನ್ನು ಮಾಡಬೇಕು ನಾವುಗಳೆಲ್ಲ ಅಂತೇಳಿ ಎಲ್ಲರ ಜೊತೆ ಕೈ ಜೋಡಿಸಿದಂಥವ್ರು ಅಕ್ಷಯ್ ಸುಮಾರು ಜನ ಸೇರಿದಾಗ ಕಂಬಳ ಮಾಡೋಣ ಅಂತ ವಿಚಾರ ತಿಳಿಸಿದಾಗ ಇದಕ್ಕೆ ಕಂಬಳ ಮಾಡೋದು ಬೆಂಗಳೂರಲ್ಲಿ ಸಾಧ್ಯನಾ ಅನ್ನೋದು ನಿಮ್ಮೆಲ್ಲರಿಗಿರುವಂಥ ಪ್ರಶ್ನೆನೂ ನಮಗಿತ್ತು ಯಾಕಂದರೆ ಕಂಬಳ ಮಾಡೋದು ಒಂದು ಕಡೆ ಅದು ಮಾಡೋದು ಎಲ್ಲಿ ಅಂತ ಸಿ ಕಂಬಳ ಮಾಡಬೇಕಾದ್ರೆ ಮಿನಿಮಮ್ ನಮಗೊಂದು 30 ಎಕರೆ 40 ಎಕರೆ 50 ಎಕರೆ ಜಾಗ ಬೇಕು ಮತ್ತು ಬೆಂಗಳೂರಲ್ಲಿ ಕಂಬಳ ಮಾಡೋಕ್ಕೆ ಇಷ್ಟು ಜಾಗ ಬೆಂಗಳೂರಲ್ಲಿ ಎಲ್ಲೂ ಸಿಗಲ್ಲ ಆ ಸಮಯದಲ್ಲಿ ನಾವು ಚರ್ಚೆಗಳು ಮಾಡುವಾಗ ಅಶೋಕ್ ಅಣ್ಣವರು ಮತ್ತು ಎಲ್ಲರೂ ಸೇರಿ ಮಹಾರಾಣಿನೊಂದು ಭೇಟಿಯಾಗಿ ಮಹಾರಾಣಿ ಹತ್ರ ಒಂದು ಚರ್ಚೆ ಮಾಡಿ ನೋಡೋಣ ಇದೊಂದು ಪ್ಯಾಲೇಸ್ ಗ್ರೌಂಡಲ್ಲಿ ಕಂಬಳ ಮಾಡುವಂಥ ಅವಕಾಶ ನಮಗೆ ಸಿಗ್ಬೋದಾ ಅಂತ ಆದರೆ ಆ ಯೋಚನೆಗೂ ನಾವು ಅವ್ರಿಗೆ ಮೆಚ್ಚುಗೆ ಸಲ್ಲಿಸ್ಬೇಕು ಯಾಕಂದರೆ ಒಂದು ಕಂಬಳ ಮಾಡೋಣ ಅಂತ ಬರುವಂಥ ಒಂದು ಯೋಚನೆ ಜೊತೆಯಲ್ಲಿ ಇಂಥ ಒಂದು ಮಹಾರಾಣಿನ ಹೋಗಿ ಭೇಟಿಯಾಗಿ ಒಂದು ಪ್ರಯತ್ನ ಪಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಬಂದು ನಮ್ಮ ತಂಡ ಎಲ್ಲರೂ ಹೋಗಿ ಮಹಾರಾಣಿನ ಭೇಟಿಯಾಗುವಂಥದ್ದಾಯಿತು ಅವರು ಅದನ್ನು ಚರ್ಚೆ ಮಾಡಿದ್ದರೆ ಅವರದಾದಂಥ ಒಂದು ವ್ಯವಸ್ಥಿತವಾಗಿ ನಮ್ಮ ಅಶೋಕನ ಆಲ್ರೆಡಿ ತಿಳಿಸಿದ್ದಾರೆ ಯಾವ ರೀತಿ ಅದು ಚರ್ಚೆ ಆಯಿತು ಅಂತ ಅವರ ಏನು ಮಹಾರಾಜರದ್ದು ಏನು ಪುರೋಹಿತರು ಇರ್ತಾರೆ ಅವ್ರ ಹತ್ರ ಚರ್ಚೆ ಮಾಡಿ ಇದು ಮಾಡಬೇಕಾ ಮಾಡಬಾರ್ದು ಹೇಗೆ ಅಂತ ಅಂತ ಕೇಳಿದಾಗ ಕಂಬಳ ಮಾಡಿದ್ರೆ ತುಂಬ ಒಳ್ಳೆಯದಂಥ ವಿಚಾರ ಬಂತು ಅಲ್ಲಿಂದ ಕಂಬಳ ಮಾಡೋದು ಒಳ್ಳೆಯದಂತ ಈ ಮೈದಾನದಲ್ಲಿ ಮಾಡೋದೆಲ್ಲಿ ಯಾಕಂದರೆ ನೋಡಿ ಅರಮನೆ ಮೈದಾನ ಅಂದ ತಕ್ಷಣ ಇದೊಂದು ಕಮರ್ಷಿಯಲ್ ಜಾಗ ಇದು ಇಲ್ಲಿ ನಾವು ಕರೆ ಮಾಡಬೇಕಂದ್ರೆ ಮಣ್ಣು ತೆಗಿಬೇಕು ಇನ್ನೂ ಸುಮಾರು ಹಲವಾರು ಕೆಲಸಗಳು ಮಾಡಬೇಕು ಮತ್ತು ಅದಕ್ಕೆ ಸಮಯ ಬೇಕು ಇಲ್ಲೆಲ್ಲ ದಿನಕ್ಕೆ ಲೆಕ್ಕದಲ್ಲಿ ರೆಂಟ್ ಚಾರ್ಜ್ ಮಾಡುವಂಥದ್ದು ದಿನಕ್ಕೆ ಒಂದು ಎಕರೆಗೆ ಇಷ್ಟು ಅಂತ ರೆಂಟ್ ಚಾರ್ಜ್ ಮಾಡುವಂಥದ್ದು ಆ ಸಮಯದಲ್ಲಿ ಅದೊಂದು ಆತಂಕ ಸೃಷ್ಟಿಯಾಯಿತು ಅದಕ್ಕೆ ರೆಂಟಿಗೆ ಎಷ್ಟು ಖರ್ಚಾಗ್ಬೋದು ಅಂತ ಆಮೇಲೆ ಮಹಾರಾಣಿಯವರು ರಿಟರ್ನ್ ಮಾತಾಡಿದಾಗ ಇಲ್ಲ ಮಾಡ್ಬೋದು ನೀವು ಮಾಡಿ ಈ ಕಂಬಳಕ್ಕೆ ಸಂಬಂಧಪಟ್ಟಿರೋಂಗೆ ಎಲ್ಲಿ ನಮ್ಮ ಮೈದಾನದಲ್ಲಿ ಏನು ಮಾಡ್ತೀರಾ ಅದಕ್ಕೆ ನಾವೇನು ರೆಂಟ್ ಕೇಳೋಕ್ಕೆ ಹೋಗಲ್ಲ ಮತ್ತು 50 ದಿವಸ ಕಾಲ ಇವಾಗ ನಿನ್ನೆ ಮೊನ್ನೆ ದೀಪಾವಳಿಗೆ ನಾವು ಪೂಜೆ ಮಾಡಿದ್ವಿ ಕರೆ ಪೂಜೆ ಅವತ್ತಿಗೆ 50 ದಿವಸ ಕರೆಕ್ಟಾಗಿ ನಮ್ಮ ಕೆಲಸ ಮುಗಿದಿತ್ತು ಸೊ ಅದಕ್ಕೆ ಯಾವುದೇ ಚಾರ್ಜ್ ಮಾಡದೆ ಕೊನೆಯಲ್ಲಿ ಏನು ಗೌರ್ಮೆಂಟಿಂದ ಏನು ಪ್ರೊಸೀಜರ್ ಇದೆ ಅದಕ್ಕೆ ಮಾತ್ರ ನೀವು ಚಾರ್ಜ್ ಮಾಡಿ ಅಂತ ವಿಚಾರ ಬಂತು ಓಕೆ ಈಗ ಕರೆ ನಿರ್ಮಾಣ ಆ ನಿರ್ಮಾಣದ ಕೆಲಸ ಕಾರ್ಯ ಮತ್ತು ಬಹಳ ದೊಡ್ಡ ಮಟ್ಟಿನ ಜನ ಬರುವಂಥ ಒಂದು 5 ಲಕ್ಷಕ್ಕೂ ಅಧಿಕ ಜನ ಬರುವಂಥ ನಿರೀಕ್ಷೆ ಹೌದು ಒಂದಷ್ಟು ಸ್ಟಾಲ್ಗಳು ಒಂದಷ್ಟು ಫುಡ್ಡು ಫೆಸ್ಟಿವಲ್ ಎಲ್ಲ ಆಗ್ತದೆ ಹೇಗೆ ಸರಿ ಮೊದಲನೇದಾಗಿ ಈ ಕಂಬಳಗೆ ಈ ಕರೆ ಅನ್ನೋದು ಅದೊಂದು ಟೆಕ್ನಿಕಲ್ ಸಬ್ಜೆಕ್ಟ್ ಆ್ಯಕ್ಚುಲಿ ಕರೆ ನಿರ್ಮಾಣ ಮಾಡೋದಂದರೆ ಯಾರೋ ಬಂದು ಆಗೋದು ಯಾರೋ ಕಾಂಟ್ರಾಕ್ಟರ್ ಬಂದು ಮಾಡೋವಂಥ ಕೆಲಸ ಅಲ್ಲ ಇದರಲ್ಲಿ ಕೆಲಸ ಮಾಡೋದಂಥವ್ರು ಕಂಬಳದಲ್ಲಿ ಇಡೀ ನಮ್ಮ ದಕ್ಷಿಣ ಕನ್ನಡ ಮತ್ತು ನಮ್ಮ ಉಡುಪಿ ಮತ್ತು ಆ ಭಾಗದಲ್ಲಿ ಕೆಲಸ ಮಾಡಿದಂಥ ಕರೆ ನಿರ್ಮಾಣ ಮಾಡುವಂಥವರೇ ಇವತ್ತು ಬೆಂಗಳೂರಲ್ಲಿ ಬಂದು ಸುಮಾರು 50 ದಿವಸದಿಂದ ಇಲ್ಲೇ ವಾಸವಾಗಿದ್ದಾರೆ ಅದರಲ್ಲಿ ನಮ್ಮ ಅಪ್ಪಣ್ಣ ಅಂದರೆ ನಿಮ್ಗೆ ಎಲ್ಲರಿಗೂ ಗೊತ್ತಿರ್ಬೋದು ಎಲ್ಲರೂ ಎಲ್ಲೇ ಕರೆ ಯಾವತ್ತೇ ಕಾರ್ಯಕ್ರಮ ಆದರೆ ಅವರೇ ಮುಂದೆ ನಿಂತು ಮಾಡುವಂಥದ್ದು
ಮತ್ತು ಸುದರ್ಶನ್ ನಾಯಕ್ ಅಂತವರು, ನಮ್ಮ ಮುರಳೀಧರ್ರವರು, ಪುತ್ತೂರಿನವರು, ಅವ್ರು ಬಂದು ಇಲ್ಲಿ ನಿಂತು ಎಲ್ಲರ ಹತ್ರನೂ ಕೆಲಸ ಮಾಡಿಸ್ಕೊಂಡು ಹಲವಾರು ಜನ ಪುತ್ತೂರು, ಮಂಗಳೂರು, ಬೆಂಗಳೂರು, ಈ ಇಡೀ ಊರಲ್ಲಿರೋ ಎಲ್ಲರೂ, ಬೆಂಗಳೂರವ್ರು ಸೇರಿ ಇಡೀ ಊರಲ್ಲಿ ಕರಾವಳಿ ಭಾಗದಲ್ಲಿ ಎಲ್ಲರೂ ಬಂದು ಇಲ್ಲಿ ಕೆಲಸ ಮಾಡಿದಂಥದ್ದು. ಸೊ ಒಂದೇನಾಯಿತು, ಕರೆ ನಿರ್ಮಾಣದ ಕೆಲಸ ಸರಿಯಾದ ಕೈಯಲ್ಲಿ ಅಶೋಕಣ್ಣವರ ನೇರವಾದ ಒಂದು ಇನ್ಚಾರ್ಜಲ್ಲಿ ನಡ್ಕೊಂಡ್ಬಂತು. ಅದ್ರ ಜೊತೆಯಲ್ಲಿ ಗುರುಣ್ಣ ಗುರುಕಿರಣ್ ಏನು ನಮ್ಮ ಖ್ಯಾತ ಸಂಗೀತ ನಿರ್ದೇಶಕರಿದ್ದಾರೆ, ಅವರು ನಾವೆಲ್ಲ ಮಾತಾಡುವಾಗ ಕಂಬಳ ಕರೆ ಬರೋದಂಥದ್ದು ಒಂದಾದರೆ ಒಂದು ಕರಾವಳಿ ಉತ್ಸವದೊಂದು ವಾತಾವರಣ ಸೃಷ್ಟಿ ಮಾಡೋಣ, ಬಂದಂಥ ಜನ ಬಂದು ಕಂಬಳ ಕರೆ ನೋಡಿ ಕಂಬಳನ ನೋಡೋದ್ರ ಜೊತೆಯಲ್ಲಿ ನಮ್ಮ ಕರಾವಳಿದು ಏನಿದೆ, ನಮ್ಮ ಕಲ್ಚರ್ ಏನಿದೆ ಅದನ್ನು ತೋರಿಸೋಂಥ ಮಾಡೋಣ, ಅಲ್ಲಿದ್ದು ಊಟ ಮತ್ತು ಅಲ್ಲಿರೋಂಥ ವ್ಯವಸ್ಥೆ ಏನು, ನಮ್ಮ ಪ್ರಾಡಕ್ಟ್ಸ್ ಏನಿದೆ ಅದನ್ನೆಲ್ಲ ಇಲ್ಲಿ ತೋರಿಸೋಣ ಜನಕ್ಕೆ ಅಂತ ಡಿಸೈನ್ ಮಾಡಿದಾಗ ಸುಮಾರು 8 ಎಕರೆ ಜಾಗದಲ್ಲಿ ಇವಾಗ ನಾವು ಒಂದು ಉತ್ಸವದ ವಾತಾವರಣವನ್ನು ಸೃಷ್ಟಿ ಮಾಡ್ತಾಯಿದ್ದೀವಿ. ಅದು ನೇರವಾಗಿ ಗುರುವಣ್ಣವರು ಮತ್ತು ಅವರ ತಂಡ, ಸೊ ಗುರುಕಿರಣ್ ಅಂದಾಗ ಆ ಮ್ಯೂಸಿಕ್ ವರ್ಲ್ಡ್ ಮಾತ್ರ ಅಲ್ಲ, ಸಿನಿಮಾ ವರ್ಲ್ಡಲ್ಲಿ ಅವರ ವರ್ಕ್ ತುಂಬ ಪ್ರಸಿದ್ಧವಾಗಿದೆ. ಅದರಿಂದ ಅವರು ಮತ್ತು ಅವ್ರ ತಂಡದವರು ಇವತ್ತು ಬಂದು ಇಲ್ಲಿ ಕೆಲಸ ಮಾಡುವಂಥದ್ದು ಮಾಡ್ತಾಯಿದ್ದಾರೆ, ಕೆಲಸ ಮಾಡುವಂಥದ್ದು ಮಾಡ್ತಾಯಿದ್ದಾರೆ. ಅದರ ಜೊತೆಯಲ್ಲಿ ಸುತ್ತಮುತ್ತ ಇರುವಂಥ ಸುಮಾರು ಕಲಾವಿದರು ಇರ್ಬೋದು, ಮತ್ತು ಈ ಕ್ರೀಡೆ ಸ್ಪೋರ್ಟ್ಸ್ ಎಂಥೂಸಿಯಸ್ ಯಾರು ಇರ್ತಾರೆ ಅವರೆಲ್ಲರೂ ಸೇರಿ ಇವತ್ತು ಈ ಒಂದು ಉತ್ಸವ ಮಾಡಬೇಕಂತ ಹೊರಟಿದ್ದಾರೆ. ನಮ್ಮದೇನು ಆಸೆ ಅಂದರೆ, ಎಲ್ಲರೂ ನಾವು ಮಾತಾಡ್ಕೊಂಡಿರೋದೇನೆಂದರೆ ಯಾವತ್ತು ಬೆಂಗಳೂರವ್ರಿಗೆ ನೋಡದಿರುವಂಥ ಒಂದು ಅದ್ಭುತವಾದಂಥ ಕರಾವಳಿ ಉತ್ಸವನ ನಾವು ಊರಿಂದ ಬಂದವ್ರಿಗೆ ಮಾತ್ರ ಅಲ್ಲ, ಕರಾವಳಿದ ಭಾಗದವ್ರಿಗೆ ಮಾತ್ರ ಅಲ್ಲ, ಕರ್ನಾಟಕದ ಎಲ್ಲ ಭಾಗದವ್ರಿಗೂ ತೋರಿಸೋವಂಥ ಒಂದು ಇಚ್ಛೆ ಇದೆ. ಅದು ತುಂಬ ದೊಡ್ಡ ರೀತಿಯಲ್ಲಿ ಪ್ಲ್ಯಾನಿಂಗ್ ನಡೀತಾಯಿದೆ. ಹಲವಾರು ಸಿನಿಮಾ ಸಿನಿಮಾ ಸ್ಟಾರ್ಸು ಅಕ್ರಾಸ್ ದ ಕಂಟ್ರಿ ಯಾರಿದ್ದಾರೆ ಅವ್ರು ಬರ್ತಾಯಿದ್ದಾರೆ, ಅದೇ ರೀತಿ ಮ್ಯೂಸಿಕ್ ಅವ್ರು ಬರ್ತಾ ಸುಮಾರು ಜನ ಬಂದು ಇದರಲ್ಲಿ ಭಾಗವಹಿಸ್ತಾರೆ. ಲೈಟಿಂಗ್ ಇರ್ಬೋದು, ಡೆಕೋರೇಷನ್ಸ್ ಇರ್ಬೋದು, ಡೆಕೋರ್ ಇರ್ಬೋದು, ಎಲ್ಲ ರೀತಿಯಲ್ಲೂ ತುಂಬ ಪ್ರೊಫೆಷ್ನಲ್ಸ್ ಕೂತ್ಕೊಂಡು ಕೆಲಸ ಮಾಡ್ತಾಯಿದ್ದಾರೆ. ಓಕೆ, ನಿಮಗೆ ಅತಿ ಹೆಚ್ಚು ಕನೆಕ್ಟ್ ಇಡೀ ಕರ್ನಾಟಕದಲ್ಲಿ ಇದ್ದಾರೆ ಈ ಕಂಬಳ ಅಂತಂದ ಕೂಡಲೇ ಅವ್ರಿಗೊಂದು ಆಸಕ್ತಿ ಅಂತ ಇರ್ತದೆ ಈ ಬೆಂಗಳೂರು. ನಿಮ್ಮ ಹತ್ರ ಹೇಳಿದಂಥ ಒಂದು ಈ ಸೆಂಟೆನ್ಸ್ಗಳು ತುಂಬ ಜನ ನಮ್ಮ ಹತ್ರ ಈಗ ತುಂಬ ಜನ ಅಂತ ಮಾತಾಡ್ತಿದ್ದಾರೆ ನಿಮ್ಮ ಹತ್ರ. ಮೊದಲನೇದಾಗಿ ಕಂಬಳ ಅಂದ ತಕ್ಷಣ ಎಲ್ಲರೂ ಫಸ್ಟ್ ಕೇಳೋದು ಅಲ್ಲಿ ಎಂಟ್ರಿಗೆ ಏನಾದರೂ ಫೀಸ್ ಇದೆಯಾ ಅಂತ. ಅಂದರೆ ಇವಾಗ ಒಂದು ಯಾವುದೇ ಪ್ರೋಗ್ರಾಮ್ ಒಂದು ಫಿಕ್ಸ್ ಮಾಡೋದು ಏನಾದರೂ ಫೀಸ್ ಇದೆಯಾ, ಒಳಗೆ ಬಿಡ್ತಾರಾ ಬಿಡಲ್ವಾ, ಅದಕ್ಕೆ ನಾವು ಫಸ್ಟು ಎಲ್ಲ ಇಲ್ಲ, ಎಂಟ್ರಿ ಇಸ್ ಫ್ರೀ ಅಂದಾಗ ಎಲ್ಲರಿಗೂ ಒಂದು ಇಲ್ಲ ಇದೊಂದು ಏನು ನಮ್ಮ ಒಂದು ಕಲ್ಚರ್ನ ಇವ್ರು ತೋರಿಸೋಂಗೆ ಮಾಡ್ತಾಯಿರೋಂಥ ಕೆಲಸ ಅಂತಾಗುತ್ತೆ. ಸೆಕೆಂಡು, ಈ ಕಂಬಳನ ಸುಮಾರು ನಾವು ಎಕ್ಸ್ಪ್ಲೈನ್ ಮಾಡೋದು ಕಮ್ಮಿ ಯಾವತ್ತಾಯಿತು ಅಂದರೆ ಕಾಂತಾರ ಪಿಕ್ಚರ್ ಅಲ್ಲಿ ಕಂಬಳನ ತೋರಿಸಿದ ಮೇಲೆ ಈ ಕಂಬಳ ಏನು ಅನ್ನೋದು ಎಕ್ಸ್ಪ್ಲೈನ್ ಮಾಡೋದು ಸುಮಾರು ಕಮ್ಮಿ ಆಯಿತು ನಮಗೆ. ಇವಾಗ ಕಾಂತಾರ ಪಿಕ್ಚರ್ ಬಂದ ಮೇಲೆ ನಾವು ದೈವಾರಾಧನೆ ಎಲ್ಲ ಮಾಡುವಾಗ ಹಿಂದೆ ನಾವು ಏನಾದರೂ ದೈವಾರಾಧನೆ ಕಂಬಳದ ಬಗ್ಗೆ ಮಾತಾಡಬೇಕಂದ್ರೆ ನಾವು ಒಂದು 15 ನಿಮಿಷ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಬೇಕಾಗಿತ್ತು ಏನಿದು ಯಾವ ರೀತಿ ಅದು ನಮ್ಮ ಕಲ್ಚರಲ್ಲಿ ಸೇರಿ. ಇವತ್ತು ಏನಿಲ್ಲ, ಕಂಬಳ ಅಂದ ತಕ್ಷಣ ಜನಗಳಿಗೆ ಒಂದು ಮೆಸೇಜ್ ಇದೆ, ಎಲ್ಲರಿಗೂ ಬಂದು ನೋಡಬೇಕಂತಿದೆ. ಮತ್ತು ನಿಮಗೂ ಗೊತ್ತಿರೋ ಹಂಗೆ ನಮ್ಮ ಒಬ್ಬರು ಕರ್ನಾಟಕದ ಕನ್ನಡ ನಮ್ಮ ಕರಾವಳಿ ವಿಭಾಗದವರು ಶ್ರೀನಿವಾಸ್ ಗೌಡ ಅಂತವರು ಹುಸೇನ್ ಬೋಲ್ಟನ್ನು ರೆಕಾರ್ಡ್ ಬೀಟ್ ಮಾಡಿದ್ರು ಅಂತ. ಸೊ ಅದನ್ನೆಲ್ಲ ಅವ್ರು ಕೇಳಿಸ್ಕೊಂಡವ್ರಿಗೆ ಏನಾಗಿದೆ, ಇದು ಯಾವ ರೀತಿ ನಡೀತದೆ, ಏನು ರೆಕಾರ್ಡ್ ಬ್ರೇಕ್ ಮಾಡೋದು, 400 ಚಿಲ್ಲರೆ ಒಂದು ಅಡಿ ಇದನ್ನು ಕೋಣಗಳು ಸೆಕೆಂಡ್ಸಲ್ಲಿ ಕ್ರಾಸ್ ಆಗ್ತಾರೆ ಅಂದರೆ ಎಲ್ಲ ಪ್ರಶ್ನೆಗಳು ಉದ್ಭವ ಆಗ್ತಾನೆ ಇದೆ. ನಾವು ಅವ್ರಿಗೆ ಏನು ತಿಳಿಸ್ತಾ ಇದ್ದೀರಿ ಅಂದರೆ 25-26 ಬನ್ನಿ ಭಾಗವಹಿಸಿ, ನಿಮ್ಮ ಕಣ್ಣಾರೆ ಇದನ್ನು ನೋಡಿ ಅನುಭವಿಸಿ ಅಂತ ಅವ್ರು ತಿಳಿಸ್ತಾ ಇದ್ದಾರೆ. ಗುಣರಂಜನ್ ಶೆಟ್ಟಿ ಅವರು ಊರಿನಲ್ಲಿ ಬಹಳಷ್ಟು ಕಂಬಳಗಳನ್ನು ನೋಡಿದವರು. ಕಂಬಳ ಅಂತಂದಾಗ ನಿಮಗೆ ಇರುವಂಥ ಒಂದು ಸವಿ ನೆನಪುಗಳು, ಕಂಬಳದ ಆ ಗದ್ದೆ, ಆ ಒಂದು ಕಂಬಳದ ಕರೆ? ಸಿ, ನಾವು ಕಂಬಳದಲ್ಲಿ ನಾವು ನಿಮ್ಗೆ ಫಸ್ಟೇ ತಿಳಿಸ್ದಂಗೆ ನಾವು ಗೆಸ್ಟಾಗಿ ಭಾಗಿಯಾಗ್ತಿದ್ರಿ, ಅಲ್ಲಿ ಓಡಾಡ್ತಿದ್ರಿ. ಆದರೆ ಕಂಬಳಕ್ಕೆ ಇಷ್ಟೊಂದು ಕೆಲಸಗಳಿದೆ, ಇಷ್ಟು ಪ್ರೊಸೀಜರ್ಸ್ ಇದೆ, ಮತ್ತು ಇದನ್ನು ಮಾಡಬೇಕಂದ್ರೆ ಯಾವ್ಯಾವ ರೀತಿ ಜನಗಳು ಕಷ್ಟ ಬೀಳ್ತಾರೆ, ಕರೆ ಹೆಂಗೆ ನಿರ್ಮಾಣ ಮಾಡಬೇಕು, ಅದು ಯಾವ ಹೈಟಲ್ಲಿ ಇರಬೇಕು, ಎಷ್ಟು ಮಣ್ಣು ಹಾಕಬೇಕು, ಎಷ್ಟು ಇಂಚು ನೀರು ಉಳಿಬೇಕು, ಅವ್ರು ಬರುವಾಗ ಸ್ನಾನ ಎಲ್ಲಿ ಮಾಡಿಸ್ಬೇಕು, ಸ್ನಾನದ ನೀರು ಹೆಂಗೆ ಕರೆಗೆ ಬರಬೇಕು, ಎಕ್ಸ್ಟ್ರಾ ನೀರಾದರೆ ಕರೆಯಿಂದ ಹೊರಗಡೆ ಹೆಂಗೆ ಹೋಗಬೇಕು, ಲೈಟಿಂಗದು, ಕೋಣಗಳು ನಡೆಯುವಂಥ ಜಾಗ, ಅವ್ರು ಉಳ್ಕೊಳ್ಳೋಂಥ ಶೆಡ್ಡು, ಅಂದರೆ ಈ ಕಂಬಳ ಅನ್ನೋದು ನೋಡಿದಕ್ಕಿಂತ ಜಾಸ್ತಿ ಇದ್ರ ಹಿಂದೆ ಒಂದು ದೊಡ್ಡ ಪ್ರಪಂಚನೇ ಸೃಷ್ಟಿ ಮಾಡ್ತಾ ಇದ್ದೀರಿ ಅನ್ನೋದು ನಮ್ಗೆ ಗೊತ್ತಾಗಿದೆ. ಮತ್ತು ಅದ್ಭುತವಾದ ವಿಚಾರ ಅಂದರೆ ನಮ್ಮ ಕೋಣಗಳಿಂದ ಇಡೀ ಪ್ರಪಂಚ ಸೃಷ್ಟಿ ಆಗ್ತಾಯಿದೆ.
ಕೋಣಗಳಿಗಿಂದ ಕರೆ ಸೃಷ್ಟಿ ಆಗ್ತಿದೆ. ಕರೆಯಿಂದ ಸುತ್ತ ಜನಗಳಿಗೆ ಗ್ಯಾಲ್ರಿ, ಯಾಕಂದರೆ ನಾವು ಒಂದು 5,000 ಜನಕ್ಕೆ ಕೂರ ಗ್ಯಾಲ್ರಿ ಮಾಡ್ತಾ ಇದೆ. ಗ್ಯಾಲ್ರಿ ಬಂದಾಗ ನಮ್ಮದು ಮೇನ್ ಸ್ಟೇಜ್ಗಳು ಬರ್ತಾ ಇದೆ. ಬಂದಂಥ ಗೆಸ್ಟ್ಗಳು ನಮ್ಮ ಸ್ಟೇಟ್ ಡಿಗ್ನಿಟರೀಸ್ ಇರ್ಬೋದು, ಫಿಲಮ್ ಅವ್ರಿಗಾದಂಥ ಒಂದು ವ್ಯವಸ್ಥೆ ಮಾಡ್ತಾ ಇದೆ. ಅದ್ರ ಸುತ್ತ ನಮ್ಮ ಉತ್ಸವ ಬರ್ತಾ ಇದೆ. ಸೊ ಈ ಕಂಬಳ ಅನ್ನೋದು ಏನು, ನಾವು ಮುಂಚೆ ಜಸ್ಟ್ ಒಂದು ರೇಸ್ ಅಂತ ನೋಡ್ತಾ ಇದ್ರಿ, ಇಲ್ಲ ಅದು ರೇಸ್ ಅಲ್ಲ, ಅದೊಂದು ಕರಾವಳಿ ಕಲ್ಚರ್ ಅಂತ ನನಗೆ ಈ ಒಂದು 60-50 ದಿವಸದಲ್ಲಿ ನಮಗೂ ಒಂದು ಸ್ವಲ್ಪ ಈ ವಿಚಾರವಾಗಿ ತಿಳುವಳಿಕೆ ಬಂದಿದ್ದೇನೆ. ಈಗ ಒಂದು ಮಾತು ಬಂತು ಏನಂತಂದರೆ, ಈ ಡಿಗ್ನಿಟರ್ಸ್ ಇರ್ಬೋದು, ಸೆಲೆಬ್ರಿಟೀಸ್ ಇರ್ಬೋದು, ಅವರೆಲ್ಲ ನಮ್ಮ ಕೋಣಗಳನ್ನು ನೋಡೋಕೆ ಬರ್ತಿದ್ದಾರೆ, ಕೋಣದ ಓಟವನ್ನು ನೋಡೋಕೆ ಬರ್ತಿದ್ದಾರೆ. ಒಬ್ಬರು ಮಾಲೀಕರು ಹೇಳ್ತಾ ಇದ್ರು, ಅಲ್ಲಿಗೆ ಸೆಲೆಬ್ರಿಟೀಸ್ ಬರ್ತಾರೆ ಆದರೆ ಅವ್ರು ನೋಡುವಂಥ ಕೋಣಗಳು ಅಲ್ಲಿ ಪ್ರಮುಖ ಸೆಲೆಬ್ರಿಟೀಸ್ ಅಂತ. ನೀವೇನು ಹೇಳ್ತೀರಿ? ಹೌದು, 100%. ಯಾಕಂದರೆ ನಾವು ಸೆಲೆಬ್ರಿಟೀಸ್ ಹತ್ರ ಮಾತಾಡುವಾಗ ಯೂಶ್ವಲಿ ಏನಾಗುತ್ತೆ, ನಾವೊಂದು ಕಾರ್ಯಕ್ರಮ ಮಾಡ್ತಾಯಿದ್ದೀರಿ, ನೀವೆಲ್ಲ ಬರಬೇಕು, ನೀವೆಲ್ಲ ಭಾಗವಹಿಸಬೇಕು, ಇಲ್ಲ ಕೆಲವು ಸತಿ ಅದರದ್ದೊಂದು ಪ್ರೊಫೆಷ್ನಲ್ ಅಪ್ರೋಚ್ ಇರ್ತದೆ. ಬಟ್ ಇವಾಗ ನಾವು ಯಾರೇ ಸೆಲೆಬ್ರಿಟೀಸ್ ಹತ್ರ ಮಾತಾಡುವಾಗ, ಯಾರ ಹತ್ರನೂ ಚರ್ಚೆ ಮಾಡುವಾಗ, ಎಲ್ಲರಿಗೂ ಏನಂದರೆ ನಾವು ಬಂದೇ ಬರ್ತೀರಿ, ನಮಗೆ ಕರೆಕ್ಟಾಗಿ ನೋಡೋಕ್ಕಂಥ ಅವಕಾಶ ಸಿಗುತ್ತಾ, ಎಷ್ಟು ದೂರದಲ್ಲಿ ನೋಡ್ಬೋದು, ಕೋಣಗಳ ಹತ್ರ ಹೋಗ್ಬೋದಾ ಅಂದರೆ, ಆ ಕೋಣಗಳ ಸುತ್ತ ಇರುವಂಥ, ನಾನು ಇವಾಗ ತಿಳಿಸ್ದಂಗೆ ಬರೀ ಕೋಣಗಳಿಂದ ಸುತ್ತ ಈ ಇಡೀ ಒಂದು ಪ್ರಪಂಚನ ಸೃಷ್ಟಿಯಾಗಿರೋದ್ರಲ್ಲಿ ಸೆಲೆಬ್ರಿಟೀಸು ಇದರಲ್ಲಿ ಭಾಗವಹಿಸಬೇಕು, ಇದನ್ನು ನೋಡಬೇಕಂತ ಅವರೇ ಆಸಕ್ತಿಯಲ್ಲಿದ್ದಾರೆ. ಓಕೆ, ಕೋಣಗಳ ತಂಡ, ಅದೊಂದು ಮೆರವಣಿಗೆ, ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಎಲ್ಲವೂ ಕೂಡ, ಮತ್ತೆ ಆ ಕೋಣಗಳಿಗೆ ಬೇಕಾದಂಥ ನೀರಿನ ವ್ಯವಸ್ಥೆ, ಇದೆಲ್ಲವೂ ಬಹಳ ಸೂಕ್ಷ್ಮತೆ, ಅದರದ್ದು ಹುರುಳಿ ಇರ್ಬೋದು, ಎಲ್ಲವೂ ಸೂಕ್ಷ್ಮತೆ. ಆ ಸೂಕ್ಷ್ಮ ವಿಚಾರಗಳ ಬಗ್ಗೆ ಅಲ್ಲ, ಅದರ ವಿಚಾರವಾಗಿ ಹಲವಾರು ಮೀಟಿಂಗ್ಗಳು ನಡೀತಾನೆ ಇದೆ. ಅಶೋಕನವರ ನೇತೃತ್ವದಲ್ಲಿ, ದೇವಿಪ್ರಸಾದ್ ಶೆಟ್ಟಿ, ಸುಮಾರು ಜನ, ಸುಮಾರು ನಾಯಕರುಗಳು, ಎಲ್ಲ ಕಂಬಳಗಳು ನಡೆಸುವಂಥ ಅಧ್ಯಕ್ಷರುಗಳಿರ್ಬೋದು, ಓನರ್ಗಳಿರ್ಬೋದು, ಕೋಣದ ಓನರ್ಗಳಿರ್ಬೋದು, ಎಲ್ಲರೂ ಬಂದು ಕೂತ್ಕೊಂಡು ಇಲ್ಲಿ ನಡೆಯುವಂಥ ಕಂಬಳದ ವಿಚಾರವಾಗಿ ಹಲವಾರು ಮೀಟಿಂಗ್ಸ್ ಮಾಡಿ ಎಲ್ಲ ಅವ್ರ ಪ್ರಶ್ನೆಗಳನ್ನ ನಾವು ಆದಷ್ಟು ಅದನ್ನು ನಾವು ಒಂದು ಮೀಟ್ ಮಾಡ್ಬೋದು, ಅದನ್ನು ಅವ್ರಿಗಿರುವಂಥ ಏನು ಅಪ್ರೋಚ್ ನಾವು ಫುಲ್ಫಿಲ್ ಮಾಡ್ಬೋದು ಅನ್ನೋದನ್ನು ನಾವು ಮಾಡ್ತಾಯಿದ್ದೀರಿ. ಸೊ ಇವಾಗ ಉಪ್ಪಿನಂಗಡಿಯಿಂದ ಬೆಳಿಗ್ಗೆ ಸುಮಾರು 23ನೇ ತಾರೀಕು ಬೆಳಿಗ್ಗೆ 9:00 to 9:30 ಏನು ಒಂದು ಸುಮಾರು ನಮ್ಮ ಒಂದು 150-200 ಲಾರಿಗಳು ಹೊರಡ್ತವೆ, ಕೋಣಗಳನ್ನ ಕರ್ಕೊಂಡು. ಅವ್ರಗಳ ಜೊತೆಯಲ್ಲಿ ಸುಮಾರು ಕಾರ್ಗಳು ಬರ್ತವೆ. ಅದು ಹೊರಟಾಗ ನಮ್ಮ ಹಾಸನಲ್ಲಿ ಅವ್ರನ್ನ ಸ್ವಾಗತ ಮಾಡ್ಕೊತಾರೆ. ಅಲ್ಲಿ ಮೈದಾನದಲ್ಲಿ ದೊಡ್ಡ ಕಾರ್ಯಕ್ರಮ ನಡೀತದೆ. ಸುಮಾರು ಸಾವಿರಾರು ಜನಕ್ಕೆ ಊಟದ ವ್ಯವಸ್ಥೆ ಮತ್ತು ಒಂದು ವೇದಿಕೆಯ ಒಂದು ನಿರ್ಮಾಣ ಮಾಡಿ ಆ ಗೌರವ ಕೊಡುವಂಥದ್ದು ಮಾಡ್ತಾರೆ. ಅಲ್ಲಿಂದ ಹೊರಟ ಮೇಲೆ ತಾಲೂಕಲ್ಲಿ ನಿಲ್ಲಿಸಿ ಅಲ್ಲಿ ಅವ್ರಿಗೆ ಸ್ವಾಗತ ಕೋರಿ ಅಲ್ಲಿ ಅವ್ರಿಗೆ ಗೌರವ ಅಂತ ಸೂಚಿಸುವಂಥದ್ದು ಮಾಡಿ ನೆಲಮಂಗ್ಲಕ್ಕೆ ಬಂದು ನೆಲಮಂಗ್ಲದಲ್ಲಿ ಇನ್ನೊಂದು, ಯಾಕೆಂದರೆ ಅದಕ್ಕೆ ರೆಸ್ಟ್ ಕೊಡ್ತಾ ಹೋಗಬೇಕಾಗುತ್ತೆ. ನೆಲಮಂಗ್ಲದಲ್ಲೂ ಒಂದು ದೊಡ್ಡ ಕಾರ್ಯಕ್ರಮ ನಿರ್ಮಾಣ, ಅಲ್ಲಿಂದ ನಾವು ಗೌರವವಾಗಿ ಅವ್ರನ್ನ ಸ್ವಾಗತ ಮಾಡ್ಕೊಂಡು ಇದೇ ಮೈದಾನಕ್ಕೆ ನಾವು ಕರ್ಕೊಂಡು ಬರ್ತೀವಿ. ಇಲ್ಲಿ ಬಂದಾಗ ಬಂದಿರುವಂಥ ಜನಗಳಿಗೆ ಇಲ್ಲಿಂದ ಅವ್ರಿಗೆ ಲಾರಿಗಳಿಗೆ ಪಾರ್ಕ್ ಮಾಡೋಕ್ಕೆ ವ್ಯವಸ್ಥೆ ಕೊಡ್ತಾಯಿದ್ದೀರಿ. ಮತ್ತು ನಮ್ಮ ಕೋಣಗಳಿಗೋಸ್ಕರ ಒಂದು 20x20 ಟೆಂಟ್ ಮಾಡ್ತಾಯಿದ್ದೀರಿ. ಅದರಲ್ಲಿ ಕೋಣಗಳಿಗೋಸ್ಕರ ಅಂತ ಹೇಳಿ ಎಲ್ಲ ಏನು ಅವ್ರಿಗೇನು ರಿಕ್ವೈರ್ಮೆಂಟ್ ಇದೆ, ನಮ್ಮ ಕಂಬಳದ ಕೋಣಗಳು ಓನರ್ ಇರ್ಬೋದು ಇಲ್ಲ ಕಮಿಟಿ ಇರ್ಬೋದು, ಅದಕ್ಕೆ ಕರೆಕ್ಟಾಗಿ ನಾವು ಅದಕ್ಕೆ ಪಾರ್ಟಿಷನ್ಸ್ ಮಾಡಿ ಅವ್ರಿಗಿರೋಕ್ಕೆ, ಊಟ ಮಾಡೋಕ್ಕೆ, ಮತ್ತು ನೀರಿನ ವ್ಯವಸ್ಥೆ, ಸ್ನಾನ ಮಾಡಿಸೋ ವ್ಯವಸ್ಥೆ, ಮತ್ತು ನೀವು ತಿಳಿಸ್ದಂಗೆ ಒಂದು ರಿಕ್ವೈರ್ಮೆಂಟ್ ಅದನ್ನು ಕೇಳಿದರು. ಯಾಕಂದರೆ ಸೆನ್ಸಿಟಿವ್, ನೀರಿಗೆ ಸೆನ್ಸಿಟಿವ್ ಆಗಿರುವಂಥ ವಿಚಾರಗಳಾಗ್ತದೆ. ಕೆಲವು ಸತಿ ಸೆನ್ಸಿಟಿವ್ ಆದರೆ ಅವರಿಗೆ ಅನಾರೋಗ್ಯ ಆಗಬಾರ್ದು ಅಂತೇಳಿ ಟ್ಯಾಂಕರ್ಗಳು ಅವ್ರಿಗೆ ಕುಡಿಯುವಂಥ ನೀರನ್ನ ಅಲ್ಲಿಂದನೇ ತಂದು ಇಲ್ಲಿ ಸ್ಟೋರ್ ಮಾಡಿ ಕೋಣಗಳಿಗೆ ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡಬೇಕು. ಮತ್ತು ಅವ್ರಿಗೆ ಏನೇನು ರಿಕ್ವೈರ್ಮೆಂಟ್ ತಿಳಿಸಿದ್ದಾರೆ ಅದನ್ನು ನಾವು ಮಾಡಬೇಕು. ಮತ್ತು ಅವರು ಬರೋದು ಯಾವುದು ತೊಂದರೆ ಆಗಬಾರ್ದು, ಇಲ್ಲಿ ಇದ್ದಾಗಲೂ ಏನು ತೊಂದರೆ, ನಮ್ಮ ಗೆಸ್ಟ್ಗಳಾಗಿ ಅವ್ರನ್ನೆಲ್ಲ ಇಟ್ಟು ಮುಗಿಸಿ ಅವ್ರನ್ನ ತುಂಬ ಪ್ರೀತಿಪೂರ್ವಕವಾಗಿ ಗೌರವವಾಗಿ ಕಳಿಸ್ಕೊಡ್ಬೇಕಂತ ನಮ್ಮ ಇಚ್ಛೆ, ನಮ್ಮ ಸಮಿತಿ ಇದು. ಓಕೆ ಸರ್, ಇಡೀ ಕರ್ನಾಟಕವನ್ನು ಪ್ರೀತಿಯಿಂದ ಸ್ವಾಗತಿಸಿ, ನಾವು ಎಲ್ಲರನ್ನು ಸ್ವಾಗತಿಸೋದು. 25 ಇದೇ ಬೆಂಗಳೂರು ಕಂಬಳ ಸಮಿತಿ ಆಯೋಜನೆ ಮಾಡಿರುವಂಥ ಬೆಂಗಳೂರು ಕಂಬಳ ನಮ್ಮ ಕಂಬಳ ಇದೇ 25-26 ಬೆಂಗಳೂರು ಪ್ಯಾಲೇಸ್ ಗ್ರೌಂಡಲ್ಲಿ ನಡೀತಾ ಇದೆ ಈ ಕಾರ್ಯಕ್ರಮ. ಬಂದು 25 ಪ್ರಾರಂಭ ಆದರೆ 26 ರಾತ್ರಿವರೆಗೂ ನಡೀತದೆ. ಬರುವಂಥವರು ಹಲವಾರು ಗೇಟ್ಗಳಿದೆ, ಅದನ್ನು ನಾವು ಮುಂದಿನ ದಿನಗಳಲ್ಲಿ ಮಾಧ್ಯಮದಲ್ಲಿ ಮತ್ತು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಾವು ತಿಳಿಸ್ತೀರಿ. ಮತ್ತು ನಿಮಗೆ ಸಿಗುವಂಥ ಡಾಕ್ಯುಮೆಂಟ್ಸಲ್ಲಿ ಎಲ್ಲ ರೀತಿ ಯಾವ ರೀತಿ ಪ್ಲ್ಯಾನ್ ಇದೆ, ಯಾವ ರೀತಿ ಬರ್ಬೋದು ಅಂತ ನಿಶ್ಚಿಂತವಾಗಿ ಜನಗಳು ಬರ್ಬೋದು. 22-23 ಎಕರೆ ಜಾಗ ಪಾರ್ಕಿಂಗಿಗೆ ಬಿಟ್ಟಿದ್ದೀರಿ,
ಅದೇ ರೀತಿ ಬರುವಂಥ ಗೇಟ್ಗಳಲ್ಲಿ ಲೈಟಿಂಗು ಮತ್ತು ವ್ಯವಸ್ಥೆ ಮತ್ತು ಮೆಡಿಕಲ್ ವ್ಯವಸ್ಥೆ ಇರ್ತದೆ ಮತ್ತು ಫುಡ್ ಫೆಸ್ಟಿವಲ್ ಇರುತ್ತೆ ಮತ್ತು ನಮ್ಮ ಕಲ್ಚರಲ್ ಸ್ಟೇಜ್ ಇರ್ತದೆ ಬರುವಂಥ ಜನಗಳಿಗೆ ಅವರು ಅವರ ಫ್ಯಾಮಿಲಿ ಏನು ಅವ್ರ ಹೆಂಡತಿ ಮಕ್ಕಳು ಸ್ನೇಹಿತರ ಜೊತೆ ಬಂದರೆ ಎಲ್ಲ ರೀತಿ ಸವಲತ್ತುಗಳು ಅವ್ರಿಗೆ ಮುಟ್ಸೋವಂಥದ್ದು ಯಾವುದು ತೊಂದರೆ ಆಗದಂಗೆ ನೋಡಿ ಅವ್ರಿಗಳಿಗೆ ಈ ಕಂಬಳ ಈ ಕರಾವಳಿ ಉತ್ಸವನ ಒಂದು ಎಂಜಾಯ್ ಮಾಡುವಂಥ ಅವಕಾಶ ಮಾಡಿಕೊಡ್ಬೇಕಂತ ನಮ್ಮ ಬೆಂಗಳೂರು ಕಂಬಳ ಸಮಿತಿಯ ಉದ್ದೇಶ ಆಗಿರುತ್ತದೆ. ಬನ್ನಿ, ಎಲ್ಲರೂ ಭಾಗವಹಿಸಿ, ನಿಮ್ಮ ಅಕ್ಕಪಕ್ಕದವ್ರಿಗೆ ತಿಳಿಸಿ. ಇದೊಂದು ಏನು ಕಾಂತಾರದಲ್ಲಿ ಕಂಬಳ ನೋಡಿದ್ದೀರಾ, ಅದನ್ನು ಟಿ ವಿ ಸ್ಕ್ರೀನಿಂದ ನೇರವಾಗಿ ನಿಮ್ಮ ಕಣ್ಣು ಮುಂದೆ ಓಡುವಂಥದ್ದು ನಡೀತದೆ. ಅದನ್ನು ನೋಡುವಂಥ ಅವಕಾಶ ನಿಮಗೆ ನಾವು ಕಲ್ಪಿಸ್ಕೊಡ್ತಾ ಇದ್ದೀರಿ. ನೀವು ಬಂದರೆ ನಮ್ಗೆ ಖುಷಿಯಾಗಿರುತ್ತೆ ಅಂತ ಎಲ್ಲರೂ ತಿಳಿಸ್ತಾರೆ. ಧನ್ಯವಾದ. ಓಕೆ, ಕಂಬಳ ಈಗ ನಿಮ್ಮ ಬಳಿಗೆ ಬಂದಿದೆ. ಕಂಬಳ ರಾಜಧಾನಿಯಲ್ಲಿ ಆಗ್ತದೆ, ರಾಜಧಾನಿಯ ಹೃದಯ ಭಾಗದಲ್ಲಿ ಕಂಬಳ ಆಗ್ತದೆ. ಅರಮನೆ ಮೈದಾನ ಅಂತಂದಾಗ ಒಂದಷ್ಟು ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ನೆನಪಾಗುತ್ತೆ. ಅದೆಲ್ಲದಕ್ಕಿಂತ ದೊಡ್ಡ ಕಾರ್ಯಕ್ರಮ, ಅದೆಲ್ಲವನ್ನು ಮೀರಿದಂಥ ಕಾರ್ಯಕ್ರಮವಾಗಿ ಕಂಬಳ ಆಯೋಜನೆ ಆಗ್ತದೆ. ಕಂಬಳವನ್ನು ಕಾಂತಾರದಲ್ಲಿ ನೋಡಿರ್ತೀರಿ ಅಥವಾ ಕಂಬಳದ ಬೇರೆ ಬೇರೆ ವಿಡಿಯೋಗಳನ್ನು ನೋಡಿರ್ತೀರಿ. ಲೈವ್ ಆಗಿ ನೋಡೋದಕ್ಕೆ 25-26 ತಾರೀಕಿಗೆ ಕಂಬಳದ ಈ ಒಂದು ಕರೆಯತ್ತ ಬರಬಹುದು, ಕಂಬಳವನ್ನು ವೀಕ್ಷಿಸಬಹುದು. ದಕ್ಷಿಣ ಕನ್ನಡ, ಉಡುಪಿ ಮತ್ತು ಕರಾವಳಿಯ ಪ್ರಮುಖ ಸೆಲೆಬ್ರಿಟಿ ಕೋಣಗಳು ಕೂಡ ಬರ್ತಾ ಇದ್ದಾವೆ. ಸ್ಟಾರ್ ಕೋಣಗಳು ಅಂತ ಕರೆಯಲ್ಪಡುವಂಥ ಎಲ್ಲವೂ ಕೂಡ ಇಲ್ಲಿ ಬಂದು ಬರ್ತವೆ. ಜೊತೆಗೆ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳು ಮತ್ತು ಇಲ್ಲಿಗೆ ಬರುವಂತಹ ಪ್ರೇಕ್ಷಕರಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಆಯೋಜಕರ ಮನವಿ ಅಂತ ಎಲ್ಲರೂ ಒಂದು ಕಂಬಳವನ್ನು ನೋಡಿ ವೀಕ್ಷಿಸಿ ನಮ್ಮ ಸಂಸ್ಕೃತಿಯ ಬಗ್ಗೆ ಮತ್ತಷ್ಟು ನಿಮಗೂ ಕೂಡ ರಸದೌತಣ ಸಿಗುತ್ತೆ ಅನ್ನೋದರಲ್ಲಿ ಯಾವುದೇ ರೀತಿಯಂಥ ಎರಡು ಮಾತಿಲ್ಲ. ಎಲ್ಲರೂ ಕೂಡ ಕಂಬಳವನ್ನು ಆಸ್ವಾದಿಸಿ. ಇದು ನಮ್ಮ ಕಂಬಳ, ಬೆಂಗಳೂರು ಕಂಬಳ. ಪಂಚೇಶ್ ಚಾರ್ಮಾಡಿ ಜೊತೆಗೆ ದಾಮೋದರ ದೊಂಡಲೆ, ಸುದ್ದಿ ನ್ಯೂಸ್, ಬೆಂಗಳೂರು. ವಾಹನ ಚಲಾಯಿಸಬೇಕೆನ್ನುವ ಕನಸಿರೋರಿಗೆ ಸುವರ್ಣಾವಕಾಶ, ಅತ್ಯಂತ ರಿಯಾಯಿತಿ ದರದಲ್ಲಿ ಇನ್ಶೂರೆನ್ಸ್, ಡ್ರೈವಿಂಗ್ ಕ್ಲಾಸ್ ಸೇರೋರಿಗೆ ಆಫರ್ಗಳ ಸುರಿಮಳೆ, ಮಹಿಳೆಯರಿಗೆ ಮಹಿಳೆಯರಿಂದಲೇ ಚಾಲನಾ ತರಬೇತಿ, ಸಾರಥಿ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಕಾಲೇಜ್ ರಸ್ತೆ ಉಜಿರೆ. ಸಂಪರ್ಕಿಸಿ 9663606966, 8792894116, 9108317116. ಬನ್ನಿ, ಭೇಟಿ ಕೊಡಿ, ವಿಶೇಷ ಆಫರ್ಗಳೊಂದಿಗೆ ಜರ್ನಿ ಶುರು ಮಾಡಿ. ವಿಶ್ವ ವಿನೂತನ ಚಿನ್ನಾಭರಣಗಳ ಹಬ್ಬ ಮುಳಿಯ ಚಿನ್ನೋತ್ಸವ ಇದೇ November 10-30 ಪುತ್ತೂರು ಹಾಗೂ ಬೆಳ್ತಂಗಡಿಯ ಮುಳಿಯಾದಲ್ಲಿ. ಸಾಂಪ್ರದಾಯಿಕ ಆಭರಣಗಳಿಗೆ ಆಧುನಿಕ ಸ್ಪರ್ಶವನ್ನು ನೀಡಿ ತಯಾರು ಮಾಡಿದಂತಹ ಮಹತಿ ಆಂಟಿಕ್ ಕಲೆಕ್ಷನ್. ಪ್ರತಿಯೊಂದು ಸಮಾರಂಭದಲ್ಲೂ ನಕ್ಷತ್ರದಂತೆ ಮಿನುಗಲು ಅಮೂಲ್ಯ ಡೈಮಂಡ್ ಆಭರಣಗಳು. ವೇದಾಂತ್ ಕುಂದನ್ ಮತ್ತು ಪೋಲ್ಕಿ ಡೈಮಂಡ್ ಆರ್ನಮೆಂಟ್ಸ್, ಮುಳಿಯಾ ಸಿಲ್ವರಿಯಾದಲ್ಲಿ 92.5 ಸ್ಟರ್ಲಿಂಗ್ ಬೆಳ್ಳಿಯ ಆಭರಣಗಳು, ಮುಳಿಯಾ ಜುವೆಲ್ಸ್ ಪುತ್ತೂರು ಮತ್ತು ಬೆಳ್ತಂಗಡಿ.